ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯಗಳು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸನ್ರೈಸ್ ಅಂತ, ತುಂಬಾನೇ ಚೆನ್ನಾಗಿದೆ. ನಮಗೆ ಒಂದು ಈ ರಿಲ್ಯಾಕ್ಸೇಷನ್ ಡೇ ಬೇಕಾಗಿತ್ತು, ಯಾಕೆಂದರೆ ಇಷ್ಟು ಒಳ್ಳೆ ನೇಚರ್ ಮಧ್ಯ ಒಂದು ದಿನ ಇದ್ದೋಗೋದು ತುಂಬಾ ಸೊಗಸಾಗಿರುತ್ತೆ, ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಮೈಂಡು. ನೋಡಿ ಎಷ್ಟು ಗ್ರೀನ್ರಿ ಇದೆ ಅಂತ, ಆ ಪಕ್ಷಿಗಳ ಸೌಂಡು ತುಂಬಾ ಚೆನ್ನಾಗಿದೆ ಆಲಿಸೋಕ್ಕೆ, ತುಂಬಾ ಕೇಳೋದಕ್ಕೆ ತುಂಬಾ ಸೊಗಸಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ವೆದರ್ ಆಗಿರ್ಬೋದು, ಈ ರೆಸಾರ್ಟ್ ತುಂಬಾ ಇಷ್ಟ ಆಯಿತು ನನಗೆ. ಫ್ರೆಂಡ್ಸ್, ಫ್ರೆಶಪ್ ಎಲ್ಲ ಆಗಿ ಆಯಿತು. ಇವಾಗ ಟಿಫನ್ ಮಾಡೋದಕ್ಕೆ ಅಂತ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ, ನೋಡೋಣ ಟಿಫನ್ ಎಲ್ಲ ಹೇಗಿರುತ್ತೆ ಅಂತ. ಟಿಫನ್ ಮಾಡೋದಕ್ಕೆ ಅಂತ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ, ಟಿಫನ್ ಎಲ್ಲ ಆದ್ಮೇಲೆ ಚೆಕ್ಔಟ್ ಆಗ್ತಾ ಇದ್ದೀವಿ. ದುಬಾರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ದುಬಾರೆ ನಿಸರ್ಗಧಾಮ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಚೆಕ್ಔಟ್ ಎಲ್ಲ ಆಗೇ ಆಯಿತು. ಸೊ ಒಟ್ವಿ ನಾವು ದುಬಾರೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಟಿಫನ್ ಕೂಡ ತುಂಬಾ ಚೆನ್ನಾಗಿತ್ತು, ನನಗಂತೂ ಮನಸ್ಸೇ ಆಗ್ತಿಲ್ಲ ರೆಸಾರ್ಟ್ ಬಿಟ್ಟು ಹೋಗೋಕ್ಕೆ, ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಹಾಯ್ ಮಾಡು ಪಪ್ಪ, ಹಾಯ್ ಸೇ ಹಾಯ್. ಮತ್ತೆ ಮಾಡು ಪಪ್ಪ, ಮತ್ತೆ ಮಾಡು. ಕುಶಾಲನಗರ, ಕುಶಾಲನಗರ ರೈಟ್ ಅಲ್ವಾ? ಕುಶಾಲನಗರ ಚೆನ್ನಾಗಿ ಹಾಯ್ ಮಾಡ್ದವಿ ಅಯ್ಯಪ್ಪ. ಫ್ರೆಂಡ್ಸ್ ನೋಡಿ, ಹೊಂದಿವೆ ಹೋಗ್ಬೇಕಾದ್ರೆ ಎಷ್ಟು ಗ್ರೀನ್ರಿ ಇದೆ ಅಂತ, ತುಂಬಾ ಚೆನ್ನಾಗಿದೆ. ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬಾ ಖುಷಿಯೇ ಆಗ್ತಿದೆ. ಸೊ ಈ ತರ ಟ್ರಾವೆಲ್ ಮಾಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಆಯ್ತು ಹೋಗಿ ನಾವು. ಇನ್ 400 ಮೀಟರ್ಸ್ ಟರ್ನ್ ಲೆಫ್ಟ್ ಆನ್ ಟು ದುಬಾರ್ ರೋಡ್. ಫ್ರೆಂಡ್ಸ್ ನೋಡಿ, ನನ್ ಮಗ ಮಲ್ಕೊಂಡ್ ಬಿಟ್ಟಿದ್ದಾನೆ. ನಾವು ರೂಮ್ ಇಂದ ಚೆಕ್ಔಟ್ ಆದ್ವಿ, ರೆಸಾರ್ಟ್ ಇಂದ ಚೆಕ್ಔಟ್ ಆಗಿ ಈಗ ದುಬಾರೆಗೆ ಹೋಗ್ತಾ ಇದೀವಿ. ಎಲಿಫೆಂಟ್ ಕ್ಯಾಂಪ್ ಎಲ್ಲ ಇದೆ. ಸೊ ವೇದಾಂತ್ಗೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ. ಸೊ ನೋಡೋಣ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅಂತ. ಫಸ್ಟ್ ಟೈಮ್ ಇವ್ರು ಈ ತರ ಎಲ್ಲ ಎಲಿಫೆಂಟ್ ರೋಡ್. ಫ್ರೆಂಡ್ಸ್,
ಫ್ರೆಂಡ್ಸ್, ದುಬಾರೆಗೆ ಬಂದ್ವಿ, 1:30 ಆಗೋಯ್ತು ನಾವು ಬರೋದು. ಸೊ ತುಂಬಾನೇ ಬೇಗ ಬಂದ್ಬಿಟ್ಟಿದ್ವಿ, ಯಾಕೆಂದ್ರೆ 4:00 ಅಂತೆ. ಸೊ ಎಲಿಫೆಂಟ್ ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಗೋದು 4:00 ಅಂತೆ. ಸೊ ನಮಗದು ಗೊತ್ತಿರ್ಲಿಲ್ಲ. ಸೊ ಆದ್ರಿಂದ ನಮಗೆ ಸಿಗಲ್ಲ ಎಲಿಫೆಂಟ್ ಎಲ್ಲ. ಸೊ 4:00 ವೆಯ್ಟ್ ಮಾಡೋದಕ್ಕೆ ಆಗಲ್ಲ. ಮತ್ತೆ ರಿವರ್ ರಾಫ್ಟಿಂಗ್ ಎಲ್ಲ ಹೋಗಕ್ ಆಗಲ್ಲ, ಯಾಕೆಂದ್ರೆ ಪಾಪು ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಸೊ ಬೋಟಿಂಗ್ ಆದ್ರೂ ಕರ್ಕೊಂಡು ಹೋಗಿ ಅಂತ ಕೇಳಿದ್ವಿ, ಅದು ಕೂಡ ಅಲೋ ಮಾಡಲ್ಲ ಅಂತ ಹೇಳ್ಬಿಟ್ರು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ದುಬಾರೆಗೆ ಬರ್ಬೇಕು ಅಂತ ಅಂದ್ರೆ ಗೂಗಲ್ ಅಲ್ಲೆಲ್ಲ ಚೆಕ್ ಮಾಡ್ಕೊಂಡು ಬನ್ನಿ, ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ತುಂಬಾನೇ ಬೇಜಾರಾಯ್ತು ನಮಗಂತೂ, ಎಲಿಫೆಂಟ್ ಕ್ಯಾಂಪ್ ಸಿಗ್ಲಿಲ್ಲ ನಮ್ಗೆ. ಖುಷಿ ಆಯ್ತಾ? ಫೋಟೋ ತೆಗಿಲ್ಲ ಫೋಟೋಸು. ಫ್ರೆಂಡ್ಸ್, ಅಲ್ಲಿಂದ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಸೊ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೊ ನಮ್ಮ ಜೊತೆ ಈ ಲವ್ಲಿ ಕಪಲ್ಸ್ ಕೂಡ ಬಂದಿದ್ದಾರೆ. ಇವರು ರೆಸಾರ್ಟ್ ಅಲ್ಲಿ ನಮ್ಗೆ ಪರಿಚಯ ಆದ್ರು, ಚನ್ನಪಟ್ಟಣದವ್ರು ಇವರು. ಸೊ ತುಂಬಾನೇ ಲವ್ಲಿ ಕಪಲ್ಸ್ ಅಂತಾನೆ ಹೇಳ್ಬೋದು, ನಮಗಂತೂ ತುಂಬಾನೇ ಅಡ್ಜಸ್ಟ್ ಆದ್ರು. ಅರ್ಚನಾ ಅವರು ಫ್ಯಾಮಿಲಿ ಸಮೇತ ನಿಸರ್ಗಧಾಮಕ್ಕೆ ಹೋಗ್ತಾರೆ. ನಾವು ಹೋಗಿದ್ವಲ್ಲ ಅಲ್ಲಿ, ನಮ್ಗೆ ಹೊಸದಾಗಿ ಕಪಲ್ಸ್ ಒಬ್ರು ಪರಿಚಯ ಆದ್ರು. ಸೊ ತುಂಬಾನೇ ಫ್ರೆಂಡ್ಲಿ, ತುಂಬಾನೇ ಇಷ್ಟ ಆದ್ರು. ಸೊ ತುಂಬಾನೇ ಮಜಾ ಮಾಡ್ತಾ ಇದೀವಿ. ಫ್ರೆಂಡ್ಸ್, ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಗ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಯಾವುದೋ ಒಂದು ಒಳ್ಳೆ ಪ್ರಪಂಚಕ್ಕೆ ಬಂದ್ಬಿಡಿದೀನಿ ಅಂತ ಫೀಲ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಬನ್ನಿ ಹೋಗೋಣ. ಕೊಡಿ ಮಾಡ್ಬಿಡಿದ್ದು. ಏ, ನೀನು ತಗ್ಸ್ಕೊ, ನೀನು ಯೂಟ್ಯೂಬ್ ಅಲ್ಲಿ ಬರ್ತಿ. ಅಯ್ಯೋ ಕತೆ. ಇದು ಕಚ್ಚುತ್ತೆ ಅಲ್ವಾ? ಕುಕ್ಕುತ್ತೆ. ಎಷ್ಟೊಂದು ಪಕ್ಷಿಗಳೆಲ್ಲ ಇದೆ. ಏನ್ ಪಪ್ಪು ಇದು ವೇದಾಂತ್?
ನಿಂಚಿ ಉಪ್ಪು ನಿಂಚಿ ಕಚ್ಚಲ ನಿಂಚಿ ಕಚ್ಚಲ ನಿಂಚಿ ಫ್ರೆಂಡ್ಸ್ ನೋಡಿದ್ರು ಅಲ್ವಾ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೋ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ತರ ಸಪೋರ್ಟ್ ಮಾಡಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.